ಮನೆ ಮಠ ಮಾರಿ ಲಕ್ಷ ಲಕ್ಷ ಹಣ ಕೊಟ್ಟಿದ್ದ ಮದನ್ ಲೀಲಾವತಿಯನ್ನ ಹೆಂಡತಿ ಅಂತಲೇ ತಿಳ್ಕೊಂಡಿದ್ದಾಗ ಆದ್ರೆ ಆಕೆ ಮಾತ್ರ ಅವನನ್ನ ಗಂಡನ ಸಮಾನ ಅಂತ ಅಂದುಕೊಂಡಿರಲಿಲ್ಲ ಯಾಕೆ ಗೊತ್ತಾ ಅವಳು ಅದಾಗಲೇ ಮತ್ತೊಬ್ಬನ ತೆಕ್ಕೆಯಲ್ಲಿದ್ಲು ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ಕಣ್ರಿ ಮೂರು ಬಿಟ್ಟೋರು ಊರಿಗೆ ತೊಟ್ಟೋರು ಅಂತ ಆ ಗಾದೆ ಮಾತು ಈ ಮಿಟಕಲಾಡಿ ಲೀಲಾವತಿಗೆ ಸರಿಯಾಗಿ ಸೂಟ್ ಆಗುತ್ತೆ ಮದನ್ ಗೋಪಾಲ್ ರೆಡ್ಡಿಯ ಆಸ್ತಿಯನ್ನ ತಿಂದು ತೆಗೆದ ಈ ಹೆಂಬಾರಿ ಬರ್ತಾ ಬರ್ತಾ ಅವನ ವಿರುದ್ಧವೇ ಪಿತೂರಿ ಮಾಡೋದಕ್ಕೆ ನಿಲ್ತಾಳೆ ಹಾಗೆ ಪಿತೂರಿ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ ಆ ಕಾರಣ ಏನು ಅನ್ನೋದನ್ನ ಇವರು ಹೇಳ್ತಾರೆ ಕೇಳಿ ಈ ಮೊದಲಿಂದ ಅವರಿಗೆ ಅನೈತಿಕ ಸಂಪರ್ಕ ಇತ್ತು ಸರಿ ಈ ಮನೆಯಲ್ಲಿ ದುಡಿದಿದ್ದೆಲ್ಲ ಅವಳಿಗೆ ಇಟ್ಟಿದ್ದಾನೆ ಬಟ್ ಚೀಟಿ ಪಾಟಿ ಎಲ್ಲ ತಗೊಂಡೋಗಿ ಅವಳಿಗೆ ಕೊಟ್ಟಿದ್ದಾನೆ ಸರಿ ಈ ನಡುವೆ ಸ್ವಲ್ಪ ಇವನ್ಗೂ ಪ್ರಾಬ್ಲಮ್ ಆಯಿತು ದುಡ್ಡು ಕಡಿಮೆ ಆಯಿತು ಅದರಿಂದ ಉದ್ದೇಶಪೂರ್ವಕವಾಗಿ ತಗೊಂಡೋಗಿ ಮರ್ಡರ್ ಮಾಡಿಸಿದ್ದಾನೆ ಎಸ್ ಯಾವಾಗ ದುಡ್ಡು ಕೊಡೋದನ್ನ ಈ ಮದನ್ ನಿಲ್ಲಿಸ್ಬಿಡ್ತಾನೋ ಆಗಲೇ ಮಾಜಿ ಪ್ರಿಯಕರನ ಮೇಲೆ ಪಿತೂರಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಹಣ ಕೊಟ್ರೆ ಮನೆಗೆ ಬಾ ಇಲ್ಲ ಅಂದ್ರೆ ನನ್ನ ಮನೆಯ ಹೊಸಲು ತುಳಿಬೇಡ ಅಂತ ಧಮ್ಕಿ ಹಾಕ್ತಾಳೆ ಆ ಧಮ್ಕಿ ಹಾಕೋಕ್ಕೂ ಒಂದು ಕಾರಣ ಇರುತ್ತೆ ಇದೆ ಸರ್ ಅನೈತಿಕ ಸಂಪರ್ಕದಿಂದ ದುಡ್ಡು ಅವಳದು ಕ್ರಿಮಿನಲ್ ಮೈಂಡ್ ಯಾರು ದುಡ್ಡಿದ್ರೆ ಅವ್ರ ಹತ್ರ ಹಂಗಾಗಿ ಈ ಘಟನೆ ಹೌದು ಮದನ್ ಆಸ್ತಿಯನ್ನ ಮೇಣದ ಬತ್ತಿತರ ಕರಗಿಸಿದ್ದ ಈ ಲೀಲಾವತಿ ಬಾಲಾಜಿ ಅನ್ನೋನ್ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡ್ತಾಳೆ ಅದು ಈ ಮದನಿಗೆ ಗೊತ್ತಾಗ್ತಿದ್ದ ಹಾಗೆ ತಾನು ಕೊಟ್ಟ ಹಣವನ್ನ ವಾಪಸ್ ಕೊಡುವಂತ ಕೇಳೋಕ್ ನಿಲ್ತಾನೆ ಮದನ್ ದುಡ್ಡು ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾಳೆ ಕೇಳೋದಿಕ್ ಹೋಗಿರೋದಿಕ್ಕೆ ಈ ತರ ಮಾಡಿ ಕೊಲೆ ಮಾಡಿರೋದು ಅವಳೇ ಸರ್ ಎಲ್ಲಾರ್ಗು ಗೊತ್ತು ಯಾವಾಗ ಕೊಟ್ಟ ಹಣವನ್ನ ವಾಪಸ್ ಕೇಳ್ತಾನೋ ಆಗಲೇ ಲೀಲಾವತಿ ಸಿಟ್ಟು ನೆತ್ತಿಗೆ ಇರೋದು ಹಣ ಕೇಳಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದವಳು ಒಂದು ದಿನ ಜೈಲ್ಗೂ ಹಾಕಿಸ್ತಾಳೆ ಕಣ್ರಿ ಗಲಾಟೆ ಆಗಿದ್ದಾಗ ಆಯಮ್ಮನೆ ಲೀಲಾವತಿನ ಕಂಪ್ಲೇಂಟ್ ಕೊಟ್ಟಿದ್ಲು ಇವ್ರ ಮೇಲೆ ನನ್ನ ಬಂದು ಸುಮ್ಮನೆ ಗಲಾಟೆ ಮಾಡ್ತಾನೆ ಅಂತ ಸುಮಾರು ಒಂದು ವರ್ಷ ಆಯ್ತು ಆ ಗಲಾಟೆ ಆಗಿ ವರ್ಷದ ಹಿಂದೆ ಹೋಗಿ ನಾವೇ ಬಿಡಿಸ್ಕೊ ಬಂದಿದ್ವಿ ಮಂಚನಹಳ್ಳಿ ಸ್ಟೇಷನ್ ಇಂದ ಹಣದ ವಿಚಾರಕ್ಕೆ ಪ್ರತಿದಿನ ಜಗಳ ಮಾಡ್ತಿದ್ದ ಮದನ್ ಹಣ ಕೊಡಲೇಬೇಕು ಅಂತ ಹಠ ಮಾಡ್ತಾನೆ ಆಗ್ಲೇ ಲೀಲಾವತಿ ಈತನ ಕೊಲೆಗೆ ಸ್ಕೆಚ್ ಹಾಕೋದು ಸರ್ ವಾರದಿಂದ ನಡೀತಾ ಇದೆಯಂತೆ ಗಲಾಟೆ ನಮ್ಗೆ ಅದ್ರ ಬಗ್ಗೆ ನಮಗೆ ಹೊಲ್ದತ್ರ ನಡೆದಿರೋ ಡಿಟೇಲ್ ನಮಗ್ ಗೊತ್ತಿಲ್ಲ ಮೊನ್ನೆ ಶನಿವಾರಕ್ಕೆ 8 ದಿನದಲ್ಲಿ ಮಾತ್ರ ಫೋನ್ ಬಂತು ಸರ್ ಫೋನ್ ಬಂದು 7:30 ಫೋನ್ ಮಾಡಿದ್ರು ಯಾರೋ ಮಧ್ಯದಲ್ಲಿ ಒಬ್ಬ ಮೀಡಿಯಾ ಯಾರೋ ಗೊತ್ತಿಲ್ಲ ಸರ್ ಒಬ್ರು ಕಾಂಟ್ಯಾಕ್ಟ್ ಅಲ್ಲಿ ಫೋನ್ ಮಾಡಿದ್ರು ನಮ್ಮಲ್ಲೇ ನಮ್ಮ ಮೇಲ್ಗೆ ಮನೆ ಹೋಗಿ ಮಾತಾಡಿದ್ರು ಮಾತಾಡಿದ್ದಕ್ಕೆ ಏನು ಅಂತ ತಿಳ್ಕೊಂಡ್ರೆ ಅವನು ಹೊಲ್ದತ್ರ ಬರಬಾರ್ದು ಬಂದ್ರೆ ಅಂತೂ ಒಂದೇ ಕಚ್ಚಿಗೆ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀವಿ ಅಂತ ಅವ್ರು ಹೇಳಿದ್ರು ಸಾಯಿಸ್ತಾರಂತೆ ಅಂತ ಮಧ್ಯದ ಅವರು ಯಾರಿಗೋ ಹೇಳಿ ಕಳ್ಸಿರೋನು ಫೋನ್ ಮಾಡಿ ಹೇಳ್ತಿದ್ದ ಇವನ್ ಇದ್ಕೊಂಡು ನನ್ನ ಹೊಲ್ದತ್ರ ನಾನು ಹೋದ್ರೆ ಅವನಿಗೇನಂತೆ ತೊಂದ್ರೆ ಅದ್ ಯಾರು ನನ್ನನ್ನು ಸಾಯಿಸೋನ್ ಯಾವನು ಸೇಮ್ ಸರ್ ಒಂದೇ ಇದ್ರಲ್ಲೇ ಪಕ್ಕಪಕ್ಕದಲ್ಲೇ ಜಮೀನು ಮೊನ್ನೆ ಸಾಯಂಕಾಲ ಕರೆಸ್ಕೊಂಡು ಈ ತರ ಮಾಡಿದ್ದಾರೆ ಸರ್ ಎಸ್ ದುಡ್ಡು ಬೇಕೇ ಬೇಕು ದುಡ್ಡು ಕೊಟ್ರೆ ನಿನ್ನ ಸಹವಾಸಕ್ಕೆ ಬರಲ್ಲ ಅಂತ ಪ್ರತಿದಿನ ಜಗಳ ಮಾಡ್ತಿದ್ದ ಮದನಿಗೆ ಅವತ್ತು ಭಾನುವಾರ ಮಿಸ್ ಕಾಲ್ ಕೊಟ್ಟು ಹೊಲದ ಹತ್ರ ಕರೆಸ್ಕೊಳ್ತಾಳೆ ನಂತರ ಮಗ ಮತ್ತು ಇನ್ನಿಬ್ಬರ ಜೊತೆ ಸೇರಿ ಮದನ್ ನನ್ನ ಕೊಂದು ಹಾಕಿ ಪೊಲೀಸ್ ಠಾಣೆಗೆ ಶರಣಾಗಿ ಬಿಡ್ತಾಳೆ ಗಟ್ಟಿಗಿತ್ತಿ ಹೆಣ್ಣಿರಬೇಕು ಹೇಳಿ ಕೊಲೆ ಮಾಡಿ ತಾನೇ ಪೊಲೀಸರಿಗೆ ಶರಣಾದವಳು ನನಗೆ ತೊಂದರೆ ಕೊಡ್ತಿದ್ದವನನ್ನ ನಾನು ಕೊಂದು ಮುಗಿಸಿದ್ದೇನೆ ನನ್ನನ್ನ ಅರೆಸ್ಟ್ ಮಾಡಿ ಅಂತ ಕೇಳ್ತಾಳೆ ಅಂದ್ರೆ ಇವಳ ಧೈರ್ಯ ನಾ ಮೆಚ್ಚಬೇಕು ಕಣ್ರಿ ಸದ್ಯ ಮಂಚೇನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಲೀಲಾವತಿ ಸೇರಿದಂತೆ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಹಾಗೆ ತಲೆ ಮರೆಸಿಕೊಂಡಿರೋ ಲೀಲಾವತಿ ಮಗ ನಿಖಿಲ್ ರೆಡ್ಡಿಯ ಹುಡುಕಾಟಕ್ಕೆ ಒಂದು ತಂಡ ರಚಿಸಿದ್ದಾರೆ ಕಟ್ಕೊಂಡು ಹೆಂಡತಿಗೊಂದಿಸಿ ವೃದ್ಧ ತಂದೆ ತಾಯಿಗಳಿಗೆ ಪ್ರತಿದಿನ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದ ಮದನ್ ಕೊಲೆಯಾಗೋದ ಇದು ಹೆಣ್ಣಿನ ಹಿಂದೆ ಬೀಳೋ ಎಲ್ಲ ಗಂಡಸರಿಗೂ ಒಂದು ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ